ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿಜಕ್ಕೂ ಕೂಡ ಹೈಕೋರ್ಟ್ ನಿಂದ ಹೊರಬಿದ್ದಂತಹ ಮಹತ್ವದ ತೀರ್ಪಿದು. ಸೊ ACB ಅನ್ನ ರದ್ದು ಮಾಡೋದಿಕ್ಕೆ ಏನ್ ಪ್ರಮುಖ ಕಾರಣಗಳನ್ನ ಹೈಕೋರ್ಟ್ ಕೊಟ್ಟಿರುವಂತದ್ದು, ತೀರ್ಪಿನ ಪ್ರಮುಖ ಅಂಶಗಳು ಏನೇನು? ವೀಣಾ, ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ನೀಡಿದಂಥ ಆದೇಶ ಏನಿದೆ, ಸಂಪೂರ್ಣವಾಗಿ ACBಯನ್ನು ರದ್ದು ಮಾಡಿ ಸಂಪೂರ್ಣ ಅಧಿಕಾರವನ್ನು ಲೋಕಾಯುಕ್ತಕ್ಕೆ ನೀಡಿ ಆದೇಶವನ್ನು ಮಾಡಿರುವಂಥದ್ದು. ಅಂದರೆ ಚಿದಾನಂದ ಅರಸ್ ಮತ್ತು ಮತ್ತಿತರರು ಸಲ್ಲಿಸಿದಂಥ ಒಂದಷ್ಟು ಅರ್ಜಿಗಳಲ್ಲಿ ಏನಾದರೆ ಅದರಲ್ಲಿ ಈ ACB ಏನಿದೆ ಅದರ ಸಂಪೂರ್ಣ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಲಾಗಿದೆ. CM ಮತ್ತು ಕೆಲವು ಅಧಿಕಾರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಇಲ್ಲ ಒಂದು ಕಡೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದೆ, ಇಂಡಿಪೆಂಡೆನ್ಸ್ ಆಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಲೋಕಾಯುಕ್ತ ಇರುವಂಥ ಒಂದು ಸ್ಟ್ರಾಂಗ್ ಕಾಯ್ದೆ ಏನಿದೆ, ಸ್ಟ್ರಾಂಗ್ ವ್ಯವಸ್ಥೆ ಏನಿದೆ ಅದನ್ನು ಬಲಗೊಳಿಸುವ ಮೂಲಕ ACB ತಂದಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ವಾದವನ್ನು ಮಾಡಿದ್ರು. ಆ ಎಲ್ಲ ವಾದವನ್ನು ಆಲಿಸಿದಂಥ ಹೈಕೋರ್ಟ್ ವಿಭಾಗೀಯ ಪೀಠ ಒಂದು ಮಹತ್ವದ ಆದೇಶವನ್ನು ಮಾಡುವ ಮೂಲಕ ACBಯ ಸಂಪೂರ್ಣ ಅಧಿಕಾರವನ್ನು ಕಿತ್ತುಕೊಂಡು ಅದನ್ನು ಏನು ಲೋಕಾಯುಕ್ತಕ್ಕೆ ನೀಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದೆ. ಅದರಲ್ಲಿ ACBಯಲ್ಲಿರುವಂಥ ಎಲ್ಲ ಪ್ರಕರಣಗಳನ್ನು ಅಂದರೆ ಈಗಿನಲ್ಲೇ ಎಲ್ಲ ಪ್ರಕರಣಗಳು ಕೂಡ ಲೋಕಾಯುಕ್ತಕ್ಕೆ ಹೋಗಬೇಕು ಅನ್ನುವಂಥದ್ದು, ಮತ್ತು ಅಲ್ಲಿನ ಅಧಿಕಾರಿಗಳ ನೇಮಕ ಮಾಡುವಂಥದ್ದಾಗಲಿ ಅಥವಾ ಲೋಕಾಯುಕ್ತ ಉಪಲೋಕಾಯುಕ್ತರನ್ನ ನೇಮಕ ಮಾಡುವಂಥ ವಿಚಾರದಲ್ಲಿ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಪೂರ್ವಪರಗೆ ಒಳಗಾಗಬಾರ್ದು. ಮತ್ತು ಅವರ ಕ್ವಾಲಿಫಿಕೇಶನ್ನೇ ಇಂಪಾರ್ಟೆಂಟ್ ಆಗಬೇಕು, ಮತ್ತು ಅವರ ಜಾತಿ ವಿಚಾರಗಳನ್ನು ಮುಂದಾಗಿಟ್ಟುಕೊಂಡು ಅವ್ರನ್ನ ನೇಮಕ ಮಾಡುವಂಥದ್ದಾಗಲಿ ಅದು ಮಾಡಬಾರ್ದು. ಒಂದು ಬಾರಿ ನೇಮಕ ಆದರೆ 3 ವರ್ಷಗಳ ಕಾಲ ಅಧಿಕಾರಿಗಳಲ್ಲಿರಬೇಕು, ಸ್ವತಂತ್ರವಾಗಿ ಕೆಲಸವನ್ನು ಮಾಡಲಿಕ್ಕೆ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿರುವಂಥದ್ದು. ಬಿ ವೀರಪ್ಪ ಅವರ ನೇತೃತ್ವ ವಿಭಾಗೀಯ ಪೀಠವತ್ತು ನೀಡುವಂಥ ಆದೇಶ ಏನಿದೆ ಅದು ಎಲ್ಲ ಒಂದು ಕಡೆ ಲೋಕಾಯುಕ್ತವನ್ನು ಅಲ್ಕಿತ್ತ ಹಾವು ಮಾಡುವ ಮೂಲಕ ಅದನ್ನು ಜೇನು ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ವರ್ಷಕ್ಕೆ ಜೇನು ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ACBಗೆ ತರುವ ಮೂಲಕ ಸರ್ಕಾರ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದೆ. ತಮಗೆ ಬೇಕಾದವರ ವಿರುದ್ಧ ಬಳಕೆ ಮಾಡಿಕೊಳ್ಳಿಕ್ಕೆ ಅಥವಾ ತಮಗೆ ಬೇಕಾದವರ ವಿರುದ್ಧ ಆರೋಪಗಳು ಕೇಳಿಬಂದರೂ ಕೂಡ ಅದನ್ನು ಮುಚ್ಚಾಕಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥ ಒಂದಷ್ಟು ಆರೋಪಗಳು ಮೇಲಿನಿಂದ ಮೇಲಿಗೆ ಕೇಳಿಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಅರ್ಜಿದಾರರ ಪರವಾಗಿ ಸಾಕಷ್ಟು ಹಿರಿಯ ವಕೀಲರುಗಳು ಅಶೋಕ್ ಕಾರ್ನಳ್ಳಿ ಸೇರಿದಂತೆ, ಅಶೋಕ್ ಕಾರ್ನಳ್ಳಿ ಬಸವರಾಜ್ ಸೇರಿದಂತೆ ಹಲ ಹಿರಿಯ ವಕೀಲರುಗಳು ಕಳೆದ 4-5 ವರ್ಷಗಳಿಂದ ವಾದವನ್ನು ಮಾಡ್ತಾ ಬಂದರು, ಯಾಕೆ ಲೋಕಾಯುಕ್ತಕ್ಕೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥದ್ದು, ಮತ್ತು ಲೋಕಾಯುಕ್ತ ಈವರೆಗೆ ಮಾಡಿಕೊಂಡು ಬಂದಂಥ ಕೆಲಸಗಳು ಮತ್ತು ಅದರಿಂದ ಸಮಾಜಕ್ಕೆ ಆದಂಥ ಒಂದು ಒಳ್ಳೆಯ ವಿಚಾರಗಳು, ಮತ್ತು ACB ಬಂದ ನಂತರ ಯಾವುದೇ ರೀತಿಯಾದಂಥ ಕೆಲಸಗಳಾಗ್ತಾ ಇಲ್ಲ, ಒಂದು ಯಾವುದೇ ಒಬ್ಬ ಅಧಿಕಾರಿಯನ್ನು ಟ್ರ್ಯಾಪ್ ಮಾಡುವಂಥದ್ದಾಗಲಿ ಅಥವಾ ಅವ್ರದ್ದು ಪ್ರಕರಣ ದಾಖಲಾದ ನಂತರ ಅವರ ವಿರುದ್ಧ ಕ್ರಮಕ್ಕೆ ಸರ್ಕಾರ ಯಾವುದೇ ರೀತಿಯಾದಂಥ ಒಂದಷ್ಟು ಅವಕಾಶವನ್ನು ಕೊಡ್ತಾ ಇಲ್ಲ, ಅಂದರೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಈ ರೀತಿ ಒಂದು ದುರ್ಬಳಕೆ ಆಗ್ತಾ ಇರುವಂಥದ್ದು ಸರ್ಕಾರದ ಇಂಟರ್ವ್ಯೂನ್ಸ್ ಆಗಿ ಒಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಏನು ACBನ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನೋಂಥ ಒಂದು ಆದೇಶವನ್ನು ಮಾಡಿತ್ತು, ಅಂದರೆ ಆದೇಶವನ್ನು ಇವತ್ತು ಮಾಡಿದೆ. ಅದರಲ್ಲಿ ಸಂಪೂರ್ಣವಾಗಿ ಅವ್ರ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಮುಂದೆ ಈ ಕ್ಷಣದಿಂದ ಇರುವಂಥ ಎಲ್ಲ ಪ್ರಕರಣಗಳೇನಿದೆ ಅದೆಲ್ಲವೂ ಕೂಡ ಲೋಕಾಯುಕ್ತಿಗೆ ಹೋಗುತ್ತೆ. ಲೋಕಾಯುಕ್ತದಲ್ಲಿ ಮತ್ತು ಅಲ್ಲಿನ ಪೊಲೀಸ್ ವಿಂಗ್ ಆಗಲಿ ಮತ್ತು ಲೋಕಾಯುಕ್ತರು ಉಪಲೋಕಾಯುಕ್ತರು ಇನ್ನು ಮುಂದೆ ಇದರ ಸಂಬಂಧಪಟ್ಟಂತೆ ಕ್ರಮವನ್ನು ಜರುಗಿಸ್ತಾರೆ ಅನ್ನುವಂಥ ಹೇಳುವ ಮೂಲಕ 2014 ಸಿದ್ದರಾಮಯ್ಯ ಸರ್ಕಾರ ಏನು ಲೋಕಾಯುಕ್ತವನ್ನು ಸಂಪೂರ್ಣವಾಗಿ ಅದನ್ನು ಮೂಲೆಗುಂಪು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು ಅದಕ್ಕೆ ಒಂದು ಹಿನ್ನಡೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ BJP ಕೂಡ ಒಂದು ಚುನಾವಣಾ ಪ್ರಣಾಳಿಕೆಗಳಲ್ಲಿ ಲೋಕಾಯುಕ್ತಕ್ಕೆ ಮತ್ತೆ ನಾವು ಅಧಿಕಾರವನ್ನು ಕೊಡ್ತೇವೆ ಅಂತ ಹೇಳ್ತಾ ಬಂದರೂ ಕೂಡ ಈ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಲೋಕಾಯುಕ್ತವೇ ಇರಲಿ ಅನ್ನುವಂಥ ರೀತಿಯಾದ ವಾದವನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದರು. ಹಾಗಾಗಿ ಇವತ್ತು ಹೈಕೋರ್ಟ್ ನೀಡಿದಂಥ ಆದೇಶ ಏನಿದೆ, ACBನ ಸಂಪೂರ್ಣ ರದ್ದು ಮಾಡಿ ಮತ್ತೆ ಲೋಕಾಯುಕ್ತವನ್ನು ಮತ್ತು ಹಳೆಯ ಸ್ಟ್ರಾಂಗ್ ಲೋಕಾಯುಕ್ತವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದು ಎಲ್ಲ ರೀತಿಯಾದಂಥ ಆದೇಶವನ್ನು ಇವತ್ತು ಮಾಡಿರುವಂತಹದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಜೇನು ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ವರ್ಷಕ್ಕೆ ಜೇನು ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.